ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಇಂಧನ ಸಂರಕ್ಷಣೆ ಪ್ರಬಂಧವನ್ನು 10 ವಾಕ್ಯದಲ್ಲಿ ಮಾಡುತ್ತಾ ಇದ್ದೀನಿ. ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೀಠಿಕೆ. ಇಂಧನವು ಮೂಲಭೂತವಾಗಿ ರಾಸಾಯನಿಕ ಅಥವಾ ಪರಮಾಣು ಶಕ್ತಿಯನ್ನು ಉತ್ಪಾದಿಸುವ ವಸ್ತುವಾಗಿದೆ. ಇಂಧನವು ಮೂಲಭೂತವಾಗಿ ರಾಸಾಯನಿಕ ಅಥವಾ ಪರಮಾಣು ಶಕ್ತಿಯನ್ನು ಉತ್ಪಾದಿಸುವ ವಸ್ತುವಾಗಿದೆ. ವಿವಿಧ ಉದ್ದೇಶಗಳಿಗಾಗಿ ವಿವಿಧ ರೀತಿಯ ಇಂಧನಗಳನ್ನು ಬಳಸಲಾಗುತ್ತದೆ. ಇಂಧನವು ಯಾವುದೇ ರಾಸಾಯನಿಕ ಪ್ರಕ್ರಿಯೆಗೆ ಮೂಲಕ ನಮಗೆ ಶಕ್ತಿಯನ್ನು ನೀಡುವ ವಸ್ತುವಾಗಿದೆ. ಇಂಧನವು ನಮ್ಮ ದೈನಂದಿನ ಜೀವನಕ್ಕೆ ತುಂಬ ಉಪಯುಕ್ತವಾಗಿದೆ. ಅಡುಗೆ ಮಾಡಲು, ವಾಹನಗಳಲ್ಲಿ ಮತ್ತು ರೈಲು ಓಡಿಸಲು ಬಳಸಲಾಗುತ್ತದೆ. ಕಲ್ಲಿದ್ದಲು, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಮುಖ್ಯವಾಗಿ ಇಂಧನವನ್ನಾಗಿ ಬಳಸಲಾಗುತ್ತದೆ. ಇಂಧನವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಬಹಳ ಮುಖ್ಯವಾಗಿದೆ ಮತ್ತು ಪ್ರತಿಯೊಂದು ಕೆಲಸ ಕಾರ್ಯ ಮಾಡಲು ನಾವು ಇಂಧನವನ್ನು ಉಪಯೋಗಿಸುತ್ತೇವೆ. ಇಂಧನವಿಲ್ಲದಿದ್ದರೆ ನಮ್ಮ ದೈನಂದಿನ ಜೀವನಕ್ಕೆ ತುಂಬ ಕಷ್ಟವಾಗುತ್ತದೆ. ನಮ್ಮ ದೈನಂದಿನ ಜೀವನ ಉಪಯೋಗಕ್ಕೆ ಇಂಧನ ಬೇಕೇ ಬೇಕು. ವಿಷಯ ವಿವರಣೆ. ದೇಶದ ಅಭಿವೃದ್ಧಿ ಇಂದಿನ ಯುವ ಪೀಳಿಗೆ ಇಂದ ಮಾತ್ರ ಸಾಧ್ಯ. ನಮ್ಮ ದೇಶದ ಅಭಿವೃದ್ಧಿ ಆಗಬೇಕೆಂದರೆ ಇಂದಿನ ಯುವ ಪೀಳಿಗೆಯಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತೇವೆ. ಆದ್ದರಿಂದ ವಿದ್ಯಾರ್ಥಿಗಳು, ಪೋಷಕರಲ್ಲಿ ಹಾಗೂ ಸ್ನೇಹಿತರಲ್ಲಿ ಇಂಧನದ ಸದ್ಬಳಕೆ ಕುರಿತು ಜಾಗೃತಿ ಮೂಡಿಸಬೇಕು. ಇಂಧನ ಮತ್ತು ಅದರ ಬಳಕೆ. ಇಂಧನ ಎಂಬುದು ಚಲಿಸುವ ಚಕ್ರಗಳಿಗೆ ಚಾಲನೆ ದೊರಕಿಸುವ ಶಕ್ತಿ. ಎಲ್ಲೇ ಜೀವಿಗಳಿಗೂ, ಎಲ್ಲ ಚಲನೆಗೂ ಒಂದೊಂದು ಬಗೆಯ ಶಕ್ತಿ ಅವಶ್ಯಕ. ಇಂಧನ ಇಂಥ ಶಕ್ತಿಯ ಮೂಲ. ಇಂಧನವು ಎಲ್ಲ ಬಗೆಯ ಕೈಗಾರಿಕೆಗಳಿಗೂ, ವ್ಯವಸಾಯ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೂ ತಳಹದಿಯಿದ್ದಂತೆ ಭಾರತವು ಅಭಿವೃದ್ಧಿಶೀಲ ರಾಷ್ಟ್ರವಾಗಿರುವುದರಿಂದ ಆರ್ಥಿಕ ಮತ್ತು ಕೈಗಾರಿಕೆಯ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚಾಗಿ ಇಂಧನ ಅವಶ್ಯಕತೆ ಇದೆ. ನಮ್ಮ ದೇಶ ಭಾರತವು ಅಭಿವೃದ್ಧಿಶೀಲವಾದಂಥ ಒಂದು ರಾಷ್ಟ್ರವಾಗಿರುವುದರಿಂದ ಆರ್ಥಿಕ ಮತ್ತು ಕೈಗಾರಿಕೆ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚಾಗಿ ಇಂಧನದ ಅವಶ್ಯಕತೆ ಇದೆ. ಇಂಧನವು ಶಕ್ತಿಯನ್ನು ಪಡೆಯುವ ಸಾಧನ ಅಥವಾ ಸಂಪನ್ಮೂಲವಾಗಿದೆ. ಇದು ಯಾವುದೇ ದೇಶದ ಆರ್ಥಿಕತೆಯ ಮೂಲ ಅಂಶವಾಗಿದೆ. ಇಂದು ದೇಶವು ಹೆಚ್ಚು ಇಂಧನವನ್ನು ಹೊಂದಿದೆ, ಆ ದೇಶವು ಹೆಚ್ಚು ಅಭಿವೃದ್ಧಿ ಹೊಂದಿದೆ. ಇಂಧನ ಎಂದರೇನು? ಇಂಧನ ಎಂದರೆ ಪರಮಾಣು ಶಕ್ತಿ, ಶಾಖ ಅಥವಾ ಶಕ್ತಿಯನ್ನು ಒದಗಿಸುವ ಸುಡುವ ವಸ್ತು. ಇಂಧನದ ವಿಧಗಳು ಮೆಥನಾಲ್, ಗ್ಯಾಸೋಲಿನ್, ಡೀಸೆಲ್, ಪ್ರೆಪ್ರೇನ್, ನೈಸರ್ಗಿಕ ಅನಿಲ, ಹೈಡ್ರೋಜನ್ ಇತ್ಯಾದಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವ ಇಂಧನಗಳು ಪೆಟ್ರೋಲ್, ಡೀಸೆಲ್, CNG. ನಾವು ವಿವಿಧ ಸ್ಥಳಗಳಿಗೆ ಪ್ರಯಾಣಿಸಲು ಬಳಸುವ ಕಾರುಗಳು, ಬಸ್ಸುಗಳು, ಸ್ಕೂಟರ್ಗಳು ಅಥವಾ ಬೈಕುಗಳು ಪೆಟ್ರೋಲ್, ಡೀಸೆಲ್ ಅಥವಾ CNGಯಿಂದ ಚಲಿಸುತ್ತೇವೆ. ಇವು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಿಂದ ಪಡೆದು ದ್ವಿತೀಯ ಇಂಧನಗಳಾಗಿವೆ. ಇವು ಪೆಟ್ರೋಲ್ ಮತ್ತು ಡೀಸೆಲ್ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಿಂದ ಪಡೆದಂಥ ದ್ವಿತೀಯ ಇಂಧನಗಳಾಗಿವೆ. ಇಂಧನದ ಪ್ರಕಾರಗಳು ಘನ ಇಂಧನ, ದ್ರವ ಇಂಧನ, ಅನಿಲ ಇಂಧನ. ಉಪಸಂಹಾರ. ಇಂಧನವನ್ನು ಮಿತವಾಗಿ ಬಳಸಿ ಅದರ ಉಳಿತಾಯಕ್ಕೆ ಒತ್ತು ನೀಡೋಣ. ಎಲ್ಲರೂ ಕೈಜೋಡಿಸಿ ಇಂಧನವನ್ನು ಉಳಿತಾಯ ಮಾಡೋಣ ಎಂದು ಹೇಳುತ್ತಾ ಇಂಧನ ಸಂರಕ್ಷಣೆ ಪ್ರಬಂಧವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ.